ಬಂಗಾರ. ಯುವರಾಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ. ನನಗೆ ಗೊತ್ತಿತ್ತು, ಇವತ್ತಲ್ಲ ನಾಳೆ ಇದು ಆಗ್ಲೇಬೇಕಾಗಿತ್ತು. ಅಪ್ಪು ಹೇಳು, ಯುವಿಗೆ ಏನಾಯ್ತು? ಅಯ್ಯೋ, ಏನಾದ್ರೂ ಮಾತಾಡಿ, ಏನಾದ್ರೂ ಹೇಳ್ಬಹುದಲ್ವಾ? ಯಾಕೆ ನಮ್ ಕಂದನ್ನ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ? ಬೇಜವಾಬ್ದಾರಿಯಿಂದ ಗಾಡಿ ಓಡಿಸ್ತಿದ್ದವನು. ರ್ಯಾಶ್ ಡ್ರೈವಿಂಗ್ ಕೇಸ್ ಆಗಿದೆ, ಲಾಕಪ್ ಅಲ್ಲಿದ್ದಾನವನು. ಅಯ್ಯೋ ದೇವ್ರೇ, ಈಗ ನಮ್ ಪುಟ್ಟ ಯಾವ ಪರಿಸ್ಥಿತಿ ಇಲ್ಲದನೋ ಗೊತ್ತಿಲ್ವೇ? ಇಲ್ಲಿ ಕೇಳಿ ನೋಡಿ, ನೀವು ಪೊಲೀಸ್ಗೆ 1,000 ರೂಪಾಯಿ ಕೊಡಿ, 2,000 ರೂಪಾಯಿ ಕೊಡಿ, ನನ್ ಪುಟ್ಟ ನನ್ನ ಹತ್ರ ಕರ್ಕೊಂಡ್ ಬಂದ್ಬಿಡಿ ಪ್ಲೀಸ್. ಸುಮ್ನಿರು ನೀನು, ತಿಳಿತ ಸುಮ್ನೆ ಇರು. ಅಪ್ಪು ಅಪ್ಪು, ಅವನನ್ನ ಕ್ಷಮಿಸ್ಬಿಡು. ಏನಾದ್ರೂ ಮಾಡಿ ಅವನ ಮನೆ ಕರ್ಕೊಂಡ್ ಬಾರೋ. ಅವ ನೀನ್ ಅವನಿಗೆ ಸಹಾಯ ಮಾಡ್ತಿದ್ದೀರ, ಅವನ್ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ, ಈಗ ಆಗ್ತಾ ಇರ್ಲಿಲ್ಲ. ಈಗ್ಲಾದ್ರೂ ನನ್ ಮಾತು ಅರ್ಥ ಆಯ್ತಾ ನಿಮ್ಗೆ? ಏನ್ ಆಗ್ಬೇಕಿತ್ತು? ಅದು ಆಗ ಹೋಯ್ತು. ಹೋಗಪ್ಪ ಹೋಗು, ಅವನ ಮನೆ ಕರ್ಕೊಂಡ್ ಬಾ. ಹೇ ಇನ್ಸ್ಪೆಕ್ಟರ್, ಒಂದ್ಸಲ ಮತ್ತೆ ಯೋಚನೆ ಮಾಡು. ನಿನಗೆ ಗೊತ್ತಿಲ್ಲ ನೀನ್ ಯಾರನ್ನ ಒಳಗ್ ಹಾಕಿದ್ಯಾ ಅಂತ. ದೊಡ್ಡ ಮನುಷ್ಯರ ಮಗ ಅಂತ ಇವನು ತುಂಬಾ ಎಗರಾಡ್ತಾ ಇದ್ದಾನೆ. ಕಾನ್ಸ್ಟೇಬಲ್ ಸರ್, ಕರ್ಕೊಂಡೋಗಿ ಮೆಡಿಕಲ್ ಮಾಡಿಸಿ ಇವನ್ಗೆ. ಆಗ ಇವನು ಕೊಬ್ಬಿಳಿಯುತ್ತ. ಆ ಕ್ಷಣನೇ ನಿನ್ ಕೆಲ್ಸನು ಕಳ್ಕೊತೀಯ. ಕೂಗಾಡ್ಬೇಡ, ಈ ಕೊಬ್ಬು ಕೋಪನ ನೀನ್ ಮನೇಲಿ ಇಟ್ಕೋ, ಅರ್ಥ ಆಯ್ತಾ? ಕಾನ್ಸ್ಟೇಬಲ್ ಸರ್, ಲೈಸೆನ್ಸ್ ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ನ ತಗೊಂಡ್ ಬನ್ನಿ. ಏನಂತ ಇವನ ಹೆಸರು? ಯುವರಾಜ್ ಸಿಂಗ್ ಬ್ಯಾಡ್ಗಿ. ಅಮರ್? ಹಾ, ಏನಾಯ್ತು? ಏನಿಲ್ಲ, ಆಕ್ಚುಲಿ ನಾನು ಹೆದರು ಬಿಟ್ಟಿದ್ದೆ. ಹಾ, ನಾನು ನಿನ್ನ ಹೆದರಿಕೆನ ದೂರದಿಂದನೇ ನೋಡಿದೆ. ನೀನಿನ್ನೂ ಮನೆಗೆ ಹೋಗ್ಲಿಲ್ವಾ? ಹಾ, ಕಾಲೇಜ್ನ ಎಲ್ಲ ಸ್ಟೂಡೆಂಟ್ಸು ಮನೆಗೆ ಹೋಗಿ ತಲುಪೋವರೆಗೂ ಈ ಅಮರ್ ಹೋಗಕ್ಕೆ ಹೇಗೆ ಸಾಧ್ಯ? ಹಾ, ನಾನು ಗಮನಿಸ್ತಾ ಇದ್ದೆ ನೀನು ಆಟೋ ಹುಡುಕ್ತಿದ್ದೆ ಅಲ್ವಾ. ನೀನು ಒಪ್ಕೊಂಡ್ರೆ ಐ ಕ್ಯಾನ್ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡ್ಬೋದು. ಆಟೋ ಸಿಕ್ತು ಅಂದ್ರೆ ನಾನು ನಿನ್ನ ಮನೆಗೆ ಬಿಡ್ತೀನಿ. ಬೇಡ ಬೇಡ, ಅದ್ರ ಅಗತ್ಯ ಏನು ಇಲ್ಲ. ಮೋಡಗಳು ಕೂಡ ಮುಚ್ಕೋತಿರ ಆಗಿದೆ. ಪರವಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ನಾವಿಬ್ರು ಸೇರಿ ಆಟೋ ಹುಡುಕ್ಬೋದಲ್ವಾ? ಅದ್ರಲ್ಲೇನು ಪ್ರಾಬ್ಲಮ್ ಇಲ್ವಲ್ಲ. ನೀನು ಯಾವುದೇ ಟೆನ್ಷನ್ ತಗೋಬೇಡ, ನಾನು ಹೇಗೋ ಹೋಗ್ತೀನಿ. ದೂರದವರೆಗೂ ಯಾವುದೇ ವೆಹಿಕಲ್ ಕಾಣಿಸ್ತಿಲ್ಲ, ಮತ್ತೆ ನೀನು ಒಬ್ಳೆ ಇದೆಯಾ? ನಾನಿನ್ನ ಒಬ್ಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ನಾವಿಬ್ರು ಸೇರಿ ಆಟೋ ಹುಡ್ಕೋಣ. ಇಬ್ರು ಒಂಟಿತನನೂ ದೂರ ಆಗುತ್ತೆ, ಐ ಮೀನ್ ಇಬ್ಬರಿಗೂ ಕಂಪ್ನಿ ಸಿಕ್ತಂಗಾಗತ್ತೆ. ಓಕೆ ಹೋಗಣ ಬಾ. ಮಿಸ್ಟರ್ ಬ್ಯಾಡ್ಗಿ, ನೀವು? ಹೌದು ಇನ್ಸ್ಪೆಕ್ಟರ್ ಸರ್, ಮಗ ತಪ್ಪು ಮಾಡಿದಾಗ ಅಪ್ಪ ಬರಲೇಬೇಕಾಗತ್ತೆ. ಆಟೋ 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 ನಿಲ್ಸಿ. ಇದ್ದಕ್ಕಿದ್ದಾಗೆ ಮಳೆ ಬರ್ತಿದೆ.
ಏನಾಗಿದೆ ನಿಮ್ಮಿಬ್ರಿಗೂ? ಯಾಕಿಷ್ಟು ಸೈಲೆಂಟ್ ಆಗಿದ್ದೀರಾ? ಯಾರು ಏನು ಮಾತಾಡ್ತಿಲ್ಲ? ಮತ್ತೆ ಸಿಹಿ, ನೀನ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಪಾರ್ಟಿನಲ್ಲಿ ಯಾರ್ಯಾರನ್ನ ಬೀಟ್ ಮಾಡದೆ ಹೇಗಿತ್ತು ಅಂತ ಹೇಳ್ತಾನೆ ಇಲ್ಲ. ಬಂದ ಹಾಗೆ ಸುಮ್ನೆ ಕೂತ್ಕೊಂಡ್ ಬಿಟ್ಟೆ. ಮತ್ತೆ ನೀವು ಸಿಹಿಗೇನು ಕೇಳ್ತಾನೆ ಇಲ್ಲ. ಅಯ್ಯೋ ಹಾ, ಸಿಹಿ ನಿನ್ ಪಾರ್ಟಿ ಹೇಗಿತ್ತು? ಸಿಹಿ, ನೀನೇನೋ ಕೇಳ್ದೆ ನಾನು. ಕೇಳಿ ಅಣ್ಣ, ನಿಮ್ ಪಾರ್ಟಿ ಹೇಗಿತ್ತು? ಹೋಗುವಾಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ, ಈಗ ನೋಡಿದ್ರೆ ಸುಮ್ನೆ ಕೂತಿದ್ಯಾ? ಏನಾಯ್ತು? ಚೆನ್ನಾಗಿತ್ತು ಅಣ್ಣ. ತುಂಬಾ ಚೆನ್ನಾಗಿತ್ತು. ನಾನು ಹೇಗ್ ಮಾಡ್ಲಿ ದಿವ್ಯಾ? ಸಮಯ ಎಷ್ಟಾಗಿದೆ ನೋಡು, ಮುಕ್ತ ಇನ್ನು ಬಂದೇ ಇಲ್ಲ. ಜೊತೆಗೆ ಈ ಮಳೆ ಬೇರೆ, ಪಾಪ ಅವಳ ಹತ್ರ ಫೋನ್ ಬೇರೆ ಇಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಹೇಗ್ ತಿಳ್ಕೊಳ್ಳೋದು? ನನಗ್ ಚಿಂತೆ ಆಗ್ತಿದೆ. ಈ ಚಿಂತೆ ನಮಗೂ ಕೂಡ ಆಗ್ತಿದೆ, ಆದ್ರೆ ಈ ಚಿಂತೆ ಮಾಡೋದ್ರಿಂದ ಏನ್ ಉಪಯೋಗ? ಅತ್ಗೆ ಅತ್ಗೆ, ಇಲ್ಲಿ ನೋಡಿ, ಇವನು ಮಲ್ಕೋತಾನೆ ಇಲ್ಲ, ಹಠ ಮಾಡ್ತಿದ್ದಾನೆ. ಅತ್ತೆ ಹತ್ರ ಹೋಗ್ಬೇಕು, ಕತೆ ಕೇಳ್ಬೇಕು ಅಂತ. ತಗೊಳ್ಳಿ, ಇವನನ್ನ ನೀವೇ ಸುಧಾರಿಸಿ. ರೋಹಿಣಿ, ಅದು ಮುಕ್ತ ಇನ್ನು ಬಂದಿಲ್ಲ, ನಾವು ಸ್ವಲ್ಪ ಚಿಂತೆಲಿದ್ದೀವಿ. ಹೌದಾ? ಅತ್ಗೆ ಹೇಗಿದ್ರು ಮುಕ್ತ ಬರೋ ತನಕ ನೀವು ನಿದ್ದೆ ಮಾಡೋದಿಲ್ಲ? ಅಷ್ಟೊತ್ತಿಗೆ ಇವನ್ನ ಮಲಗಿಸ್ಬಿಡಿ ಅತ್ಗೆ. ಅದೇನ್ ಗೊತ್ತಾ ಅತ್ಗೆ, ಟಿವಿ ನೋಡಿ ನೋಡಿ ನನ್ ತಲೆ ಸಿಡ್ದು ಹೋಗ್ತಾ ಇದೆ ಅತ್ಗೆ. ಸರಿ, ನಾನು ನೋಡ್ಕೋತೀನಿ, ನೀನು ಹೋಗಿ ರೋಹಿಣಿ. ಹೌದಾ? ಅಯ್ಯೋ ದೇವ್ರೇ, ನಡಿ ನಡಿ ಮಲ್ಗುವಂತೆ. ನಡಿ ನಡಿ, ನಾನು ನಿನ್ಗೆ ಕತೆ ಹೇಳ್ತೀನಿ. ನೀನ್ ಯಾವ ಕತೆ ಹೇಳಿದ್ರೆ ಇಷ್ಟ ಆಗುತ್ತೆ? ದಿವ್ಯಾ, ಇದೆಲ್ಲ ಏನ್ ನಡೀತಿದೆ? ಅವರೆಲ್ಲ ನಿನ್ನ ಕೆಲ್ಸದೊಳು ಅನ್ಕೊಂಡ್ ಬಿಟ್ಟಿದಾರ? ಹೋಗ್ಲಿ ಬಿಡಿ, ಇದು ನಮ್ ಕೆಟ್ಟ ಸಮಯ. ಕೆಟ್ಟ ಸಮಯ ಅಂತ ನನಗೂ ಗೊತ್ತಿದೆ ದಿವ್ಯಾ, ಅದಕ್ಕೋಸ್ಕರ ಸುಮ್ನಿದ್ದೀನಿ. ಮುಕ್ತ ಓದೋದಿಲ್ದೆ ಹೋಗಿದ್ರೆ ತಿಳಿಸ್ಕೊಡ್ತಿದ್ದೆ ಅವ್ರಿಗೆ. ಇವಳು ಇಷ್ಟತ್ತಾದ್ರೂ ಯಾಕೆ ಬರ್ಲಿಲ್ಲ? ಎಲ್ಲಿ ಹೋದ್ಲು? ಬಂದ್ಬಿಟ್ಲು ಮುಕ್ತ. ಇಲ್ಲ ನಿಲ್ಸಿ ಅಣ್ಣ. ಥ್ಯಾಂಕ್ ಯು ಅಮರ್, ಥ್ಯಾಂಕ್ ಯು ಸೋ ಮಚ್. ನೀನಿಲ್ದೆ ಹೋಗಿದ್ರೆ ನನ್ ಮನೆಗೆ ಹೇಗ್ ಬರ್ತಿದ್ನೋ ಗೊತ್ತಿಲ್ಲ. ನಾನೇನು ಒಬ್ಳನ್ನ ಬಿಡ್ತಾನು ಇರ್ಲಿಲ್ಲ. ಆಟೋ ಅವನು ತೊಂದರೆ ಕೊಡ್ತಿರೋ ಹಾಗಿದೆ. ನಾನೀಗ ಹೋಗ್ತೀನಿ. Take care. And thanks once again.